ಇವತ್ತು ನ್ಯಾಷನಲ್ ಹೈವೇ 275ಗೆ ಸಂಬಂಧಪಟ್ಟಂತೆ ಅನೇಕ ಒತ್ತಾಯಗಳನ್ನು ನಾನು ಕೂಡ ಮಾಡಿದ್ದೇನೆ. ಏನು ಅವೈಜ್ಞಾನಿಕವಾಗಿ ಈ ರಸ್ತೆಯನ್ನು ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಆಗಿರ್ತಕ್ಕಂಥದ್ದು, ಯಾರು ಓಡಾಡ್ತಾ ಇದ್ದಾರೆ, ಅನೇಕ ಸಾವುಗಳನ್ನು ಕೂಡ ನೂರಾರು ಸಾವುಗಳನ್ನು ನಾವು ನೋಡಿದ್ದೇವೆ. ಸೊ ಈ ವಿಚಾರವಾಗಿ ಕೇಂದ್ರ ಸಚಿವರು, ಅಧಿಕಾರಿಗಳು ಎಲ್ಲರ ಹತ್ರನೂ ಕೂಡ ಅನೇಕ ಸಭೆಗಳನ್ನು ಚರ್ಚೆಯನ್ನು ಮಾಡಿದ್ದೇವೆ. ಆದರೂ ಕೂಡ ಇವತ್ತಿನವರೆಗೂ ಕೂಡ ಕೆಲವು ಪರಿಹಾರಗಳು ಸಿಕ್ಕಿಲ್ಲ. ಇವತ್ತು ಮಂಡ್ಯದಲ್ಲಿ ನಮ್ಮ ಶಾಸಕರಾದಂಥ ರವಿ ಗಾಣಿಗಾರ್ ಅವರು ಅವ್ರ ವೈಯಕ್ತಿಕ ಕಾರಣಗಳಿಗೆ ಇಲ್ಲಿ ಬಂದು ಧರಣಿ ಕೂತಿಲ್ಲ. ಅವರು ಮಂಡ್ಯದ ಪಟ್ಟಣದಲ್ಲಿ, ನಗರದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಜನರಿಗೆ, ಸಾರ್ವಜನಿಕರಿಗೆ, ವಿದ್ಯಾರ್ಥಿಗಳಿಗೆ, ರೈತರಿಗೆ ಅನುಕೂಲ ಆಗಲಿ ಅಂಥೇಳಿ ಆ ಭಾಗದ ಜನರ ಬೇಡಿಕೆ ಏನಿತ್ತು, ಒಂದು ಅಂಡರ್ ಪಾಸ್ ಆಗಬೇಕು ಅಂತ. ಆ ಅಂಡರ್ ಪಾಸನ್ನು ಮಾಡಲಿಕ್ಕೆ ಹಿಂದೆ ಕೂಡ ಮನವಿಯನ್ನು ಮಾಡಿದರು. ಆದರೆ ಆ ಭರವಸೆಯನ್ನು ಕೊಟ್ಟಂಥವರು ಇವತ್ತು ನ್ಯಾಷನಲ್ ಹೈವೇ ಅಧಿಕಾರಿಗಳು ಬೇರೆ ರೀತಿ ತಮ್ಮ ವರಸೆಯನ್ನು ಬದಲಾವಣೆ ಮಾಡಿದ್ದಾರೆ. ಸೊ ಹಾಗಾಗಿ ವಿಧಿ ಇಲ್ಲದೆ ಅವರು ಜನರಿಗೆ ಏನು ಮಾತು ಕೊಟ್ಟಿದ್ರು ಆ ಮಾತಿನಂತೆ ನಡ್ಕೊಳ್ಳಿ ಅಂಥೇಳಿ ಇವತ್ತು ಒತ್ತಾಯ ಮಾಡಲಿಕ್ಕೆ ಇಲ್ಲಿ ಕಚೇರಿಗೆ ಬಂದಿದ್ದಾರೆ. ನನಗೆ ವಿಚಾರ ತಿಳಿತು, ನಾನು ಕೂಡ ಇಲ್ಲೇ ಪ್ರವಾಸದಲ್ಲಿದ್ದೆ. ಸೊ ಈ ಸಂದರ್ಭದಲ್ಲಿ ಇವತ್ತು ನಮ್ಮ ಬೆಂಗಳೂರು ಮೈಸೂರು ಹೆದ್ದಾರಿ ಏನಿದೆ, ನಾವು ಕೂಡ ಅನೇಕ ಬೇಡಿಕೆಗಳನ್ನು ಇಟ್ಟಿದ್ವಿ. ಕೇಂದ್ರ ಸರ್ಕಾರ ಈಗಾಗಲೇ ಸುಮಾರು 675 ಕೋಟಿ ರೂಪಾಯಿ ಹಣವನ್ನು ಒಂದಷ್ಟು ಸ್ವರೂಪವನ್ನು ಬದಲಾವಣೆ ಮಾಡಲಿಕ್ಕೆ, ಇವತ್ತು ಎಕ್ಸಿಟು ಎಂಟ್ರಿಗಳಿರ್ಬೋದು, ಸರ್ವಿಸ್ ರೋಡ್ಸ್ ಇರ್ಬೋದು, ಎಲ್ಲೆಲ್ಲಿ ನೀರು ಬರ್ತಾ ಇತ್ತು ಅದು, ಮತ್ತು ರಸ್ತೆ ತಿರುವುಗಳು ಜಾಸ್ತಿ ಇದೆ, ಆಕ್ಸಿಡೆಂಟ್ಸ್ ಜಾಸ್ತಿ ಆಗ್ತಾ ಇದೆ. ಹೈವೇ ಮಾಡಿಬಿಟ್ಟು ಇವರು ಸ್ಪೀಡ್ ಲಿಮಿಟ್ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಹೈವೇ ಮಾಡಿ ಸ್ಪೀಡ್ ಲಿಮಿಟ್ ಫಿಕ್ಸ್ ಮಾಡಿ ನಾವು ಒಳ್ಳೆ ರಸ್ತೆ ಮಾಡಿದ್ದೀವಿ ಅಂತಕ್ಕಂಥ ಒಂದು ಹೆಗ್ಗಳಿಕೆಯನ್ನು ಪಡ್ಕೋತಾ ಇದ್ದಾರೆ. ವೈಜ್ಞಾನಿಕವಾಗಿಲ್ಲ, ಆ ವೈಜ್ಞಾನಿಕವನ್ನತೆಯನ್ನು ಸರಿಯಾಗಿ ತರಬೇಕು ಅಂಥೇಳಿ ಒತ್ತಾಯ ಮಾಡಿದ್ದಕ್ಕೆ ಇವತ್ತು ಇದಕ್ಕೆ 600 ಕೋಟಿ ರೂಪಾಯಿ ಮಂಜೂರು ಮಾಡಿದ್ದೀವಿ ಅಂತ ತಿಳಿಸಿದರು. ಇನ್ನೂ ಕೂಡ ಅದು ಕಾರ್ಯಗತ ಆಗಲಿಲ್ಲ. ಜೊತೆಗೆ ಇಲ್ಲಿ ಏನು ಮಂಡ್ಯ ಪಟ್ಟಣದ ಭಾಗದಲ್ಲಿ ಏನು ಅವರು ಅಂಡರ್ ಪಾಸು, ಸೊ ಭಾಳ ಅವಶ್ಯಕತೆ ಇರತಕ್ಕಂಥದ್ದು, ಅದು ಆದಷ್ಟು ಬೇಗ ಮಾಡಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಕರ್ತವ್ಯ. ಇವತ್ತು ಅವರ ಏನು ಹೋರಾಟ ಇದೆ, ಆ ಹೋರಾಟಕ್ಕೆ ನನ್ನ ಸಂಪೂರ್ಣವಾದಂಥ ಬೆಂಬಲ ಇದೆ. ನನ್ನೊಬ್ಬ ಸಂಸತ್ ಸದಸ್ಯನಾಗಿ ನಾನು ಇವತ್ತೇ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೂ ಕೂಡ ನಾನು ಮಾತನಾಡ್ತೇನೆ. ಈ ವಿಚಾರ ಈಗ ನನಗೆ ಬರ್ತಾ ಇರಬೇಕಾದ್ರೆ ನನಗೆ ಹಿಂಗೆ ಶಾಸಕರು ಧರಣಿ ಕೂತಿದ್ದಾರೆ ಅಂತ ಹೇಳಿದ್ರು. ಅವ್ರನ್ನ ಮಾತಾಡಿಸಿ ಅವರಿಗೆ ಆ ಭಾಗದ ರೈತರಿಗೆ ಮತ್ತು ಹೋರಾಟಗಾರರ ಜೊತೆ ಇದ್ದೀನಿ ಅಂತಕ್ಕಂಥದ್ದನ್ನು ತಿಳಿಸ್ಬೇಕಾದ್ದು ನನ್ನ ಕರ್ತವ್ಯ ಆಗಿತ್ತು. ಆ ಒಂದು ನಿಟ್ಟಿನಲ್ಲಿ ಬಂದಿದ್ದಾರೆ. ಸಮಸ್ಯೆಗಳು ಹೈವೇ ಸಾಕಷ್ಟು ಬಾರಿ ಇತ್ತು, ಹೈವೇಯಲ್ಲೂ ಕೂಡ ಪ್ರತಿಭಟನೆ ಮಾಡಿದ್ದಾರೆ ಸುಮಾರು ಕಡೆ, ಸ್ಕೈ ವಾಕ್ಗಳಿಲ್ಲ ಅಂತ. ಈ ಬಗ್ಗೆ ಸಾಕಷ್ಟು ಸ್ಥಳೀಯ ಪ್ರತಿನಿಧಿಗಳು ಹೇಳಿದ್ರು ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯ ಏನ್ ಸರ್ ಇತ್ತು ನೋಡಿ, ಇವ್ರಿಗೆ ಟೋಲ್ ಕಲೆಕ್ಷನ್ ಒಂದು ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ. ನಮಗೆ ರಸ್ತೆ ಸಂಪೂರ್ಣವಾಗಿ ಆಗಬೇಕು ಅಂತಕ್ಕಂಥದ್ದು ನಾವು ಒತ್ತಾಯವನ್ನು ಮಾಡ್ತಾನೆ ಇದ್ದೀವಿ. ಅವರು ಟೆಂಡರ್ ಕರೆದಿದ್ದೀವಿ, ಸುಮಾರು ನಮ್ಮ ರಾಮನಗರ ಜಿಲ್ಲೆಯಲ್ಲೇ ಒಂದು 8 ಕಡೆ ಸ್ಕೈವಾಕ್ಗಳಿಗೆ ಪ್ರಪೋಸಲನ್ನು ಕೊಟ್ಟಿದ್ವಿ. ಬಸ್ ಶೆಲ್ಟರ್ಸ್ ಮಾಡಿದರು, ಬಸ್ ಶೆಲ್ಟರ್ಸ್ ಎಲ್ಲ ಕಿತ್ತಾಕ್ಬಿಟ್ರು. ತಂಗುದಾಣಗಳ ಅವಶ್ಯಕತೆ ಇದೆ, ಅದನ್ನು ಮಾಡಿ ಅಂತ ಹೇಳಿದ್ದೀವಿ. ಕೆಲವು ಕಡೆ ಸರ್ವಿಸ್ ರೋಡ್ಸು ಕಂಪ್ಲೀಟ್ ಆಗಿಲ್ಲ, ಸರ್ವಿಸ್ ರೋಡ್ಸು ಕಂಪ್ಲೀಟ್ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ್ದೇವೆ. ಕೆಲವು ಕಡೆ ಎಕ್ಸಿಟ್ ಟು ಎಂಟ್ರಿ ಸಂಪೂರ್ಣವಾಗಿ ನಿಂತೋಗಿದೆ, ಏನು ಇಲ್ಲವೇ ಇಲ್ಲ, ಮಾಡಲೇ ಇಲ್ಲ ಅವರು. ಸೊ ಅದನ್ನೆಲ್ಲವನ್ನು ಕೂಡ ಒತ್ತಾಯ ಮಾಡಿದ್ವಿ. ಅದನ್ನು ಸಂಪೂರ್ಣವಾಗಿ ಒಟ್ಟು ಈ ರಸ್ತೆಗೆ ಹೆಚ್ಚುವರಿಯಾಗಿ ಹಣ ಮಂಜೂರಾಗಿದೆ ಅಂತ ಹೇಳಿದ್ವಿ. ಅದೇ ಪತ್ರಿಕೆಗಳಲ್ಲೂ ಕೂಡ ನಾನು ಗಮನಿಸಿದ್ದೇನೆ, ಅಧಿಕಾರಿಗಳು ಕೂಡ ತಿಳಿಸಿದ್ದಾರೆ. ಆದರೆ ಇನ್ನೂ ಕೂಡ ಅದಕ್ಕೆ ಕಾಮಗಾರಿ ಪ್ರಾರಂಭ ಮಾಡಲಿಕ್ಕೆ ಅದಕ್ಕೆ ಬೇಕಾದಂಥ ಟೆಂಡರು ಮತ್ತೊಂದು ಇನ್ನೂ ಆಗಿಲ್ಲ. ಸೊ ಇದು ಸಾರ್ವಜನಿಕರ ಆಸ್ತಿಪಾಸ್ತಿಗೆ ನಷ್ಟ ಆಗೋದ್ರ ಜೊತೆಗೆ ಅವರ ಬದುಕು ಕಷ್ಟ ಆಗ್ತಾಯಿದೆ, ಜೊತೆಗೆ ಜೀವಹಾನಿ ಆಗ್ತಾಯಿದೆ. ಇದು ಸರಿಯಲ್ಲ. ಕೇಂದ್ರ ಸರ್ಕಾರ ತಕ್ಷಣ ಎಚ್ಚೆತ್ತುಕೊಂಡು ಇದನ್ನು ಕೂಡಲೇ ಇದನ್ನು ಪರಿಹಾರ ಮಾಡಬೇಕು. ಸಾರ್ವಜನಿಕರಿಗೆ ಇರ್ತಕ್ಕಂಥ ರಸ್ತೆ ಇದು, ಸರ್ಕಾರಕ್ಕೋಸ್ಕರ ಅಲ್ಲ ಇರ್ತಕ್ಕಂಥ ರಸ್ತೆ ಇದು, ಸಾರ್ವಜನಿಕರಿಗಿರುವಂಥ ರಸ್ತೆ, ಸಾರ್ವಜನಿಕರಿಗೆ ಉಪಯೋಗ ಸರಿಯಾದ ರೀತಿಯಲ್ಲಿ ಮಾಡಬೇಕಾದಂಥದ್ದು ಸರ್ಕಾರದ ಕರ್ತವ್ಯ ಅಂತೇಳಿ ನಾನು ಭಾವಿಸ್ತೇನೆ. ಕ್ರೆಡಿಟ್ ಮಾಡ್ರೆ ತಗೋ, ಕ್ರೆಡಿಟ್ ಯಾಕ್ರಿ, ದುಡ್ಡು ತೆರಿಗೆ ದುಡ್ಡು ನಮ್ದಲ್ವೇನ್ರಿ?
ನಮ್ಮ ತೆರಿಗೆ ದುಡ್ಡಲ್ವೇನಪ್ಪ, 4 ಲಕ್ಷ ಕೋಟಿ ಕೊಡ್ತಾ ಇದ್ದೀವಿ, ಅವ್ರು 40,000 ಕೋಟಿ ದುಡ್ಡು ಕೊಡ್ತಾವ್ರೆ. ನಮ್ಗೆ ಎಷ್ಟು ಕಿಲೋಮೀಟ್ರ್ ಕೊಟ್ಟವ್ರೆ? ಕಳೆದ 10 ವರ್ಷಗಳಿಂದ 13,000 ಕಿಲೋಮೀಟ್ರ್, 5,000 ಕಿಲೋಮೀಟ್ರ್, 6,000 ಕಿಲೋಮೀಟ್ರ್ ನಮ್ಗೆ ಕೊಟ್ಟಿದ್ದಾರೆ. ಉತ್ತರ ಪ್ರದೇಶಕ್ಕೆ 13,000 ಕಿಲೋಮೀಟ್ರ್ ಕೊಟ್ಟಿದ್ದಾರೆ. ಮಹಾರಾಷ್ಟ್ರಕ್ಕೆ 26,000 ಕಿಲೋಮೀಟ್ರು ಹೈವೇಸನ್ನು ಕೊಟ್ಟಿದ್ದಾರೆ. ಏನು ನಮ್ಮ ದುಡ್ಡು ತೆರಿಗೆ ದುಡ್ಡು ನಮ್ಗೆ ಕೊಡೋದಕ್ಕೆ ಏನಿದೆ? ನಮ್ಗೆ ಹಂಗೆ ಕೊಡಬೇಕು ಅಂತ ಅಂದರೆ ನಮಗೊಂದು 25,000 ತೆರಿಗೆ 25,000 ಕಿಲೋಮೀಟ್ರು ನ್ಯಾಷನಲ್ ಹೈವೇನ ಅಪ್ರೂವ್ ಮಾಡಬೇಕಾಗಿತ್ತು. ಇದರಲ್ಲೂ ಅನ್ಯಾಯ, ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ. ಇವತ್ತು 5,200 ಕಿಲೋಮೀಟ್ರ್ ರಸ್ತೆಯನ್ನು ರಾಷ್ಟ್ರೀಯ ಹೆದ್ದಾರಿಯಾಗಿ ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಕೊಟ್ಟು 5 ವರ್ಷಗಳಾಯಿತು. 5 ವರ್ಷ ಆದರೂ ಕೂಡ ಅದನ್ನು ಅನುಮೋದನೆ ಕೊಡಲಿಕ್ಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಇದು ರಾಜ್ಯಕ್ಕೆ, ಕರ್ನಾಟಕ ರಾಜ್ಯಕ್ಕೆ, ಕನ್ನಡಿಗರಿಗೆ ಆಗ್ತಕ್ಕಂಥ ಅನ್ಯಾಯ ಅಲ್ಲದೆ ಇನ್ನೇನಿದೆ ಅದು? ನೋಡಿ, ಉತ್ತರ ಭಾರತದವ್ರಿಗೆ ಅವ್ರದ್ದು ಬೆಣ್ಣೆ, ದಕ್ಷಿಣ ಭಾರತದವ್ರಿಗೆ ಸುಣ್ಣ, ಇದು ಕಟ್ಟಿಟ್ಟ ಬುತ್ತಿ. ಇವತ್ತು ನಾವು ನಮ್ಮ ಹಕ್ಕನ್ನು ನಾವು ಪ್ರತಿಪಾದನೆ ಮಾಡಬೇಕಾಗ್ತದೆ. ಇವತ್ತು ನಮ್ಮ ತೆರಿಗೆ ಹಣ ಏನೋ ಕೊಟ್ಬಿಟ್ಟಿದ್ದಾರೆ. ಏನು ಕೊಟ್ಬಿಟ್ಟಿಲ್ಲ ರೀ, ಕೇಂದ್ರ ಸರ್ಕಾರ ಎಷ್ಟು ಕೊಟ್ಟಿದೆ? ಕಳೆದ 10 ವರ್ಷಗಳಿಂದ 5,000 ಚಿಲ್ಲರೆ ಕಿಲೋಮೀಟ್ರು ನಮಗೆ ನ್ಯಾಷನಲ್ ಹೈವೇನ ಅಪ್ರೂವಲ್ ಮಾಡಿ ಕೊಟ್ಟಿದ್ದಾರೆ. ಬೇರೆ ರಾಜ್ಯಗಳಿಗೆ, ಮಹಾರಾಷ್ಟ್ರಕ್ಕೆ 26,000 ಕಿಲೋಮೀಟ್ರ್ ಮಾಡಿಕೊಟ್ಟಿದ್ದಾರೆ. ಉತ್ತರ ಪ್ರದೇಶಕ್ಕೆ 16,000 ಕಿಲೋಮೀಟ್ರ್ ಅಪ್ರೂವ್ ಮಾಡಿಕೊಟ್ಟಿದ್ದಾರೆ. ಅಂದರೆ ನಾವು ತೆರಿಗೆ ಕಟ್ಟೋದ್ರಲ್ಲಿ ನಮ್ಮ ದುಡ್ಡು ಬೇಕು, ಅಟ್ಲೀಸ್ಟ್ ನಮ್ಮ ಜೀವನಾರ ಉಳಿಸ್ಬೇಕಾ ಇಲ್ವೋ? ನಮ್ಮ ಜೀವ ಉಳಿಸೋಕ್ಕೂ ಈ ರೀತಿ ಮೀನಾಮೇಷ ಎಣಿಸ್ತಾರೆ. 200 ಜನ ಮೇಲೆ ಕೇಸ್ ಹಾಕೋರು, ಕೇಸ್ಗಳು ಹಾಕೋದು, ಕೇಸ್ ದಾಖಲೆ ಮಾಡೋದು, ಇದು ಗೊತ್ತಾಗ್ತದೆ. ಇದು ಒಂದು ಎಲ್ಲೋ ಒಂದು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇರ್ತಕ್ಕಂಥದ್ದು ಅಂತ ನಾನು ಅದಕ್ಕೆ ಆಗಾಗ ಹೇಳ್ತಾ ಇರ್ತಕ್ಕಂಥದ್ದು. ಇದನ್ನು ಎಚ್ಚೆತ್ಕೊಳ್ಬೇಕು ಸರ್ಕಾರ, ಎಚ್ಚೆತ್ಕೊಂಡು ಕರ್ನಾಟಕಕ್ಕೆ ನ್ಯಾಯ ಒದಿಸುವಂಥ ಕೆಲಸ, ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯ ಆಗೋದನ್ನು ತಡೀತಕ್ಕಂಥದ್ದು ಅವ್ರ ಕೈಯಲ್ಲಿದೆ. ಅವ್ರು ಅದನ್ನು ಮಾಡಬೇಕು. ಅವ್ರು ಆಮೇಲೆ ಮಾತಾಡಿ, ಅವರ ಮಂಡ್ಯದಲ್ಲೋ ಕೇಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.